ತುಂಬಾ ಜನ ಫ್ರೀ ಆಗಿ ಅದು ಕೂಡ ಟೆಲಿಗ್ರಾಮ್ ಇಂದ ಅರ್ನಿಂಗ್ ಮಾಡ್ಕೊಂಡಂತಹ ಒಂದು ಪ್ರಾಜೆಕ್ಟ್ ಯಾವುದು ಅಂತ ಹೇಳಿದ್ರೆ ನಾಟ್ ಕಾಯಿನ್ ಅನ್ನುವಂತಹ ಪ್ರಾಜೆಕ್ಟ್. ಇದರಲ್ಲಿ ತುಂಬಾ ಜನ ಅರ್ನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಇವಾಗ ಅವರ ಕಡೆಯಿಂದಾನೇ ಹೊಸದೊಂದು ಗೇಮ್ ಬರ್ತಾ ಇದೆ. ಈ ಒಂದು ಗೇಮ್ ಅಲ್ಲಿ ನೀವು ಪ್ರತಿದಿನ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಾರ್ಡ್ ಅನ್ನ ಗೆಸ್ ಮಾಡಬೇಕು. ಆ ಕಾರ್ಡ್ ಅನ್ನ ನೀವು ಸರಿಯಾಗಿ ಗೆಸ್ ಮಾಡಿದ್ರೆ ನಿಮ್ಗೆ 25 ನಾಟ್ ಕಾಯಿನ್ ಸಿಗುತ್ತೆ. ಒಂದು ನಾಟ್ ಕಾಯಿನ್ ನ ಬೆಲೆ ಇವತ್ತಿಗೆ 1 ರೂಪೀಸ್ ನಡೀತಾ ಇದೆ ಅಂತ ಹೇಳಿದ್ರೆ 25 ರೂಪೀಸ್ ನಿಮ್ಗೆ ಜಸ್ಟ್ ಒಂದು ಕಾರ್ಡ್ ಅನ್ನ ಗೆಸ್ ಮಾಡ್ಕೊಂಡ್ರೆ ಸರಿಯಾಗಿ ಗೆಸ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಇದಷ್ಟೇ ಅಲ್ಲದೆ ನೀವು ಜಾಸ್ತಿ ಬೇಕಿದ್ರು ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು. ಅದೆಲ್ಲ ಹೇಗೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನೀವು ಒಂದೇ 1 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿನೇ ಈ ಒಂದು ಪ್ರಾಜೆಕ್ಟ್ ಇಂದ ಲಾಂಚ್ ಆಗಿರುವಂತಹ ಈ ಒಂದು ಗೇಮ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ತುಂಬಾನೇ ಕಡಿಮೆ ಜನರಿಗೆ ಗೊತ್ತಿದೆ. ಅದರಲ್ಲೂ ಕೂಡ ಇವತ್ತಿನ ಈ ಒಂದು ಪ್ರಾಜೆಕ್ಟ್ ಲಾಂಚ್ ಆಗಿರೋದ್ರಿಂದ ನೀವು ಇವತ್ತಿಂದಾನೇ ಶುರು ಮಾಡಬಹುದು. ಹಾಗೇನೆ ಈ ಒಂದು ಪ್ರಾಜೆಕ್ಟ್ ಏನಿದೆ 42 ದಿನ ಇರುತ್ತೆ ಅಂತ ಹೇಳಿದ್ರೆ 6 ವಾರಗಳ ಕಾಲ ಮಾತ್ರ ಇರುತ್ತೆ. ಅಷ್ಟರ ಒಳಗಡೆ ಈ ಒಂದು ಪ್ರಾಜೆಕ್ಟ್ ಇಂದ ನೀವು ಎಷ್ಟು ಬೇಕೋ ಅಷ್ಟು ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು. ಪ್ರಾಜೆಕ್ಟ್ ಅಂತೂ ಸೂಪರ್ ಆಗಿದೆ, ತುಂಬಾನೇ ಡಿಫ್ರೆಂಟ್ ಕೂಡ ಆಗಿದೆ. ತುಂಬಾ ಕಡಿಮೆ ಜನ ಇದನ್ನ ನಂಬುತ್ತಾರೆ ಕೂಡ, ಕೆಲವರಿಗೆ ಇದ್ರ ಮೇಲೆ ನಂಬಿಕೆ ಕೂಡ ಇರೋದಿಲ್ಲ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ನಂಬಿಕೆ ಇದ್ರೆ ನೀವು ಗೇಮ್ ಅನ್ನ ಆಡಬಹುದು. ಇಂಟ್ರೆಸ್ಟ್ ಇಲ್ಲ ಅನ್ನೋದಿದ್ರೆ ಅದು ನಿಮ್ಮ ಇಷ್ಟ. ಬಟ್ ಆಲ್ರೆಡಿ ನಾಟ್ ಕಾಯಿನ್ ಅಲ್ಲಿ ತುಂಬಾ ಜನ ಅರ್ನಿಂಗ್ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಗೊತ್ತಿರೋರು ಖಂಡಿತವಾಗ್ಲೂ ಈ ಗೇಮ್ ಅನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ನೀವು ಕೂಡ ಅಷ್ಟೇನೆ, ಇವಾಗ ಮಿಸ್ ಮಾಡ್ಕೊಂಡು ಆಮೇಲೆ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಇದರಲ್ಲಿ ನೀವು ಎಷ್ಟು ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಇದಕ್ಕೋಸ್ಕರ ನಿಮ್ಗೆ ಒಂದು ಲಿಂಕ್ ನ ಅವಶ್ಯಕತೆ ಇರುತ್ತೆ, ಅದನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸಾಕು. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ತಾ ಇದ್ದ ಹಾಗೇನೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ, ಸ್ಟಾರ್ಟ್ ಅಂತ ಬರುತ್ತೆ. ಇದು ನಿಮ್ಗೆ ಟೆಲಿಗ್ರಾಮ್ ಕರ್ಕೊಂಡು ಹೋಗುತ್ತೆ. ಹಾಗೇನೆ ಈ ಪ್ರಾಜೆಕ್ಟ್ ಅನ್ನ ನೀವು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಟೆಲಿಗ್ರಾಮ್ ಕೂಡ ಇರಬೇಕು. ಸೊ ಈ ರೀತಿಯಾಗಿ ಪೇಜ್ ಬರುತ್ತಲ್ವಾ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ, ನೋಡ್ತಾ ಇರಬಹುದು. ಲಾಸ್ಟ್ ಡಾಗ್ಸ್ ದ ವೇ ಅಂತ ಇರುವಂತದ್ದು. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಈ ಗೇಮ್ ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇದಾರೆ, ನೋಡ್ತಾ ಇರಬಹುದು. ಇಲ್ಲಿ ಚಾಲೆಂಜಸ್ ಗಳು ಇರ್ತವೆ, ಹಾಗೆ ಅದಕ್ಕೋಸ್ಕರ ನಿಮ್ಗೆ ರಿವಾರ್ಡ್ ಕೂಡ ಸಿಗುತ್ತೆ. ಕೇವಲ 6 ವಾರದ ಒಂದು ಟಾಸ್ಕ್ ಇದಾಗಿರುತ್ತೆ, ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ನೀವಿಲ್ಲಿ ಜಸ್ಟ್ ಪೇಜ್ ಅನ್ನ ವಾಚ್ ಮಾಡಿ ಸಾಕು, ಒಂದಾದ್ಮೇಲೆ ಒಂದು ಪೇಜ್ ಇಲ್ಲಿ ಬರ್ತಾ ಹೋಗುತ್ತೆ. ಎವ್ರಿ ಡೇ ಚೂಸ್ ಒನ್ ಆಫ್ ದ 3 ಕಾರ್ಡ್ ಅಂಡ್ ಚೇಂಜ್ ದ ಫೇಟ್ ಆಫ್ ದ ಡಾಗ್ಸ್ ಅಂತ ಇರುವಂತದ್ದು. 3 ಕಾರ್ಡ್ಗಳು ಬರ್ತವೆ, ಅದರಲ್ಲಿ ಯಾವುದೇ ಒಂದು ಕಾರ್ಡ್ ಅನ್ನ ನೀವು ಪಿಕ್ ಮಾಡ್ಕೊಳ್ಬೇಕು. ಯಾವುದು ಇವತ್ತಿನ ಎವರೇಜ್ ಕಾರ್ಡ್ ಆಗಿರುತ್ತೆ ಅದನ್ನ ನೀವು ಪಿಕ್ ಮಾಡ್ಕೊಳ್ಬೇಕು. ಪ್ರತಿದಿನ ಒಂದೊಂದು ರೀತಿಯಾಗಿ ಕ್ವಶನ್ ಇರುತ್ತೆ, ಆ ರೀತಿಯಾಗಿ ನೀವು ಪಿಕ್ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಅನ್ನ ನಾ ಟೆಲಿಗ್ರಾಮ್ ಅಲ್ಲಿ ಕೊಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ, ಜಾಯ್ನ್ ಆಗಿರಿ. ಸೊ ನೋಡ್ತಾ ಇರಬಹುದು 4 ಪಾಯಿಂಟ್ಸ್ ಏನಿದೆ, ಸೊ ಅದು ತುಂಬಾನೇ ಹೆಚ್ಚು ಪಾಯಿಂಟ್ಸ್ ಪಡ್ಕೊಂಡಿರೋದು ತುಂಬಾನೇ ಪಾಪುಲರ್ ಆಗಿರುವಂತಹ ಕಾರ್ಡ್ ಆಗಿರುತ್ತೆ. ಹಾಗೇನೆ ತುಂಬಾನೇ ಕಡಿಮೆ ಇರೋದು, ಸೊ ಅಷ್ಟೊಂದು ಪಾಪುಲರ್ ಅಲ್ಲದೆ ಇರುವಂತಹ ಕಾರ್ಡ್ ಆಗಿರುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಇವಾಗ ಎವರೇಜ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈ ಒಂದು ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. 18% ಜನ ವೋಟ್ ಮಾಡಿದ್ರಲ್ವ, ಆ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿರುತ್ತೆ ಈ ಒಂದು ಗೇಮ್ ಏನಿದೆ. ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ 3 ಕಾರ್ಡ್ಗಳು ಇರ್ತವೆ, ಎಲ್ಲರೂ ಕೂಡ ವೋಟ್ ಮಾಡ್ತಾರೆ. ಒಂದ್ ಪ್ರಶ್ನೆಯನ್ನ ಕೇಳಿರ್ತಾರೆ, ಆ ಪ್ರಶ್ನೆಗೆ ಯಾವ ಕಾರ್ಡ್ ಏನಿದೆ ಆ ಕಾರ್ಡ್ಗೆ ಜನ ಜಾಸ್ತಿನೂ ವೋಟ್ ಮಾಡಿರೋದಿಲ್ಲ, ಕಡಿಮೆನೂ ವೋಟ್ ಮಾಡಿರೋದಿಲ್ವೋ, ಮಿಡಲ್ ಆಗಿ ಒಂದು ಎವರೇಜ್ ವೋಟ್ ಬಂದಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಆ ಒಂದು ಕಾರ್ಡ್ ಅನ್ನ ನೀವು ಪಿಕ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಆನ್ಸರ್ ಸರಿಯಾದ್ರೆ ನಿಮ್ಗೆ 25 ನಾಟ್ ಕಾಯಿನ್ಗಳು ಸಿಗ್ತವೆ. ಸೊ ಪ್ರತಿದಿನ ಇದು ಚೇಂಜ್ ಕೂಡ ಆಗ್ತಾ ಇರುತ್ತೆ ಹೇಗೆ ಅನ್ನೋದನ್ನ ನಾನು ಟೆಲಿಗ್ರಾಮ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹೀಗಾಗಿನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಇದೆ, ಮಿಸ್ ಮಾಡಿದ್ರೆ ಜಾಯ್ನ್ ಆಗಿರಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೀನಿ. ಇವಾಗ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಡೈಲಿ ಗಿಫ್ಟ್ಸ್ ಅಂತ ಬಂದಿರುವಂತದ್ದು, ಪ್ರತಿದಿನ ಕೂಡ ನೀವು ಇಲ್ಲಿ ಬಂದು ವಿಸಿಟ್ ಮಾಡಬೇಕು. ಹಾಗೆ ಕೆಲವೊಂದಿಷ್ಟು ಗಿಫ್ಟ್ ಗಳು ಸಿಗ್ತವೆ, ಅದನ್ನ ನೀವು ರಿಡೀಮ್ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರಬಹುದು ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ವೋಟ್ ವಿತ್ 1 ಬೋನ್ಸ್ ಅಂತ ಇರುವಂತದ್ದು. ಹಾಗೆ ಟಾಪ್ ಅಲ್ಲಿ ಇಲ್ಲಿ ಡಾಗ್ ನ ಪಾದ ಇದಂಗಿದೆ, ಹಾಗೆ ಅಲ್ಲಿ 10 ಪಾಯಿಂಟ್ಸ್ ಅಂತ ಮೆನ್ಷನ್ ಇದೆ. ಸೊ ಅದು ನಿಮ್ಗೆ ಊಫ್ ಬ್ಯಾಲೆನ್ಸ್ ಅಂತ ಮೆನ್ಷನ್ ಆಗಿರುವಂತದ್ದು, ಅದು 10 ಇದೆ. ಸೊ ಇದಾದ ನಂತರ ಇದನ್ನ ಜಾಸ್ತಿ ಬೇಕಿದ್ರೆ ನೀವು ಅರ್ನಿಂಗ್ ಮಾಡ್ಕೊಳ್ಬಹುದು. ಅದೇಗೆ ಅಂತ ಹೇಳಿದ್ರೆ ನಾಳೆ ಮತ್ತೆ ನೀವು ಬಂದು ವಿಸಿಟ್ ಮಾಡಿದ್ರೆ ಮತ್ತೆ ನಿಮ್ಗೆ ಒಂದು ಬೋನ್ ಸಿಗುತ್ತೆ, 1.10 ಓಫ್ ಕಾಯಿನ್ ಸಿಗುತ್ತೆ. 3ನೇ ದಿನಕ್ಕೆ 1.25, ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗಿ 42ನೇ ದಿನಕ್ಕೆ 10 ಕಾಯಿನ್ಗಳು ಸಿಗ್ತವೆ. ಸೊ ಈ ರೀತಿಯಾಗಿ ಇಲ್ಲಿ ಇರುವಂತದ್ದು, ಸೊ ಅದನ್ನೇ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ಬ್ಯಾಕ್ ಬರ್ತಾ ಇದೀನಿ. ಕಾರ್ಡ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ 3 ಕಾರ್ಡ್ಗಳು ಇರ್ತವೆ. ಹಾಗೇನೆ ಮೇಲ್ಗಡೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ನೆಕ್ಸ್ಟ್ ರೌಂಡ್ ಏನಿದೆ ಅದು ನಾಳೆ. ನಾಳೆ ಬೇರೆ ಕ್ವಶನ್ ಬರುತ್ತೆ. ಸದ್ಯ ಕ್ವಶನ್ ಇರುವುದೇನಪ್ಪ ಅಂತ ಹೇಳಿದ್ರೆ ವಾಟ್ ಕೈಂಡ್ ಆಫ್ ಸೊಸೈಟಿ ವಿಲ್ ದ ಡಾಗ್ಸ್ ಬಿಲ್ಡ್ ಅಂತ ಇದೆ. ಇಲ್ಲಿ 3 ಕಾರ್ಡ್ಗಳಿದಾವೆ, ಅದರ ಮೇಲೆ ಹೆಸರು ಕೂಡ ಇದೆ, ಮೊನಾರ್ಚಿ, ಹಾಗೇನೆ ಇದು ಟೆಕ್ನಾರ್ಚಿ, ಹಾಗೇನೆ ಕಮ್ಯುನಿಸಂ ಅಂತ ಇದ್ರು, ಹಾಗೇನೆ ಕಮ್ಯುನಿಸಂ ಅಂತ ಇದೆ. ತುಂಬಾ ಜನ ಕಮ್ಯುನಿಸಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದೇನೋ, ನನಗೆ ಅನಿಸ್ತಾ ಇದೆ ಯಾಕೋ ಮೊನಾರ್ಚಿ ಇರಬಹುದೇನೋ ಅಂತ ಹೇಳಿ. ಸೊ ಮೊನಾರ್ಚಿನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆಯ್ತಾ. ವೋಟ್ ವಿತ್ 1 ಬೋನ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ನಾನು ವೋಟ್ ಮಾಡ್ತಾ ಇದ್ದೀನಿ. ಇದೇನಾದ್ರೂ ಸರಿ
ಸೊ ಇದಕ್ಕೆ ಆನ್ಸರ್ ಕೊಡೋಕ್ಕಿಂತ ಮೊದಲು ವಾಪಸ್ ಬರೋಣ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಬೋನ್ಸ್ ಅನ್ನ ಕೊಟ್ಟು ನಾವಿಲ್ಲಿ ವೋಟ್ ಮಾಡಿದ್ರೆ ಜಾಸ್ತಿ ರಿವಾರ್ಡ್ ಕೂಡ ಸಿಗುತ್ತೆ. ಸೊ ಹೀಗಾಗಿ ಅದನ್ನ ಗಳಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಬಾಟಮ್ ಅಲ್ಲಿ ಮೂರು ಆಪ್ಷನ್ ಗಳಿದಾವೆ, ಬೋನ್ಸ್ ಅಂತ ಇದೆ, ಲೀಗ್ಸ್ ಅಂತ ಇದೆ, ಹಾಗೆ ಪ್ರೊಫೈಲ್ ಅಂತ ಇದೆ. ಬೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇವಾಗ ನನ್ನ ಹತ್ರ ಒಂದೇ ಬೋನ್ಸ್ ಇದೆ ಈ ಒಂದು ಗೇಮ್ ಅಲ್ಲಿ ಹೇಳ್ತಾ ಇರೋದು ನಾನು. ಹಾಗೇನೆ ಸ್ವಾಪ್ ಬೋನ್ಸ್ ನೋಡ್ತಾ ಇರಬಹುದು, 10 ಬೋನ್ಸ್ ಗಳಿರುವಂತದ್ದು. ಒಂದು ಬೋನ್ಸ್ ನ ಬೆಲೆ 25 ನಾಟ್ ಅಂತ ಮೆನ್ಷನ್ ಮಾಡಿದ್ರೆ ಇಲ್ಲಿದೆ ನೋಡಿ, ಒಂದು ನಾಟ್ ನ ಬೆಲೆ ಏನಿದೆ ಅದು 1 ರೂಪೀಸ್. ಸೊ 25 ನಾಟ್ ನ ಬೆಲೆ ಏನಿದೆ 25 ರೂಪೀಸ್ ಅರೌಂಡ್ ಆಗುತ್ತೆ. ಇದು ಚೇಂಜ್ ಕೂಡ ಆಗ್ತಾ ಇರುತ್ತೆ, ಜಾಸ್ತಿ ಕೂಡ ಆಗುತ್ತೆ, ಕೆಲವೊಂದ್ಸಲ ಕಡಿಮೆ ಕೂಡ ಆಗುತ್ತೆ. ಅಟ್ ಪ್ರೆಸೆಂಟ್ ಅಲ್ಲಿ ನಾವು 25 ರೂಪೀಸ್ ಅಂತ ಕನ್ಸಿಡರ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಆಪ್ಷನ್ ಇದೆ, ಬೂಸ್ಟ್ ಫಾರ್ ಸ್ಟಾರ್ಸ್ ಅಂತ ಇದೆ, ಹಾಗೇನೆ ಬಾಟಮ್ ಅಲ್ಲಿ ಒಂದು ಆಪ್ಷನ್ ಇದೆ ಅರ್ನ್ ಮೋರ್ ಬೋನ್ಸ್ ಅಂಡ್ ಊಫ್ಸ್ ಅಂತ, ಊಫ್ ಅಂತ ಇರುವಂತದ್ದು. ಸಬ್ಸ್ಕ್ರೈಬ್ ಟು ಲಾಸ್ಟ್ ಡಾಗ್ಸ್ ENG ಅಂತ ಇದೆ. ಸೊ ಅಲ್ಲಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 5 ಬೋನ್ಸ್ ಗಳು ಸಿಗ್ತವೆ, ಹಾಗೆ 10 ಊಪ್ ಕೂಡ ನಿಮಗೆ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಅವರ ಟೆಲಿಗ್ರಾಮ್ ಪೇಜ್ ಓಪನ್ ಆಗುತ್ತೆ. ಜಾಯ್ನ್ ಆಗಿ ನಂತರ ವಾಪಸ್ ಬನ್ನಿ, ಕ್ಲಿಕ್ ಮಾಡ್ಕೊಂಡಾಯ್ತಲ್ವಾ. ಇವಾಗ ನೀವು ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಲೋಡ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರಬಹುದು 6 ಬೋನ್ಸ್ ಕ್ರೆಡಿಟ್ ಆಗಿದೆ, ಅಂದ್ರೆ 5 ಬೋನ್ಸ್ ಎಕ್ಸ್ಟ್ರಾ ಸಿಕ್ತು. ಸೊ ಟೋಟಲ್ ಆಗಿ 6 ಆಗಿದೆ. ವಾಪಸ್ ಬಂದ್ರೆ ಇಲ್ಲಿ ಊಫ್ ಅಲ್ಲಿ ನೋಡ್ತಾ ಇರಬಹುದು, ಅಂದ್ರೆ ಆ ನಾಯಿಯ ಹೆಜ್ಜೆ ತರ ಇತ್ತಲ್ವಾ. ಸೊ ಇಲ್ಲಿ ಸೊ ಅದು ಊಫ್ ಬ್ಯಾಲೆನ್ಸ್, ಸೊ ಅಲ್ಲಿ 30 ಸಿಕ್ಕಿದೆ ನಮ್ಗೆ. ಸೊ ಟೋಟಲ್ ಆಗಿ ಇವಾಗ ಒಳ್ಳೆ ಅರ್ನಿಂಗ್ ಆಯ್ತು ಈ ಒಂದು ಊಫ್ ಹಾಗೇನೆ ಬೋನ್ಸ್ ನ ಬಗ್ಗೆ ಮಾತಾಡೋದಾದ್ರೆ. ಇವಾಗ ನಾವಿಲ್ಲಿ ಕ್ವಶನ್ ಆನ್ಸರ್ ಅನ್ನ ಕೊಡೋಣ. ಕಮ್ಯುನಿಸಂ ಟೆಕ್ನೋ ಅಂತ ಇದೆ ಅಥವಾ ಮೊನಾರ್ಚಿ ಅಂತ ಇದೆ. ಸೊ ಇದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಮೊನಾರ್ಚಿ ಅಂತ ನಾನು ಡಿಸೈಡ್ ಮಾಡಿದ್ದೆ. ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ವೋಟ್ ವಿತ್ 6 ಬೋನ್ಸ್ ಅಂತ ಹೇಳಿ, ನೀವು ಬೇಕಿದ್ರೆ ಬೇರೆ ಇದಕ್ಕೂ ಕೂಡ ವೋಟ್ ಹಾಕಬಹುದು, ನಾನು ಇದಕ್ಕೆ ವೋಟ್ ಹಾಕ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ಇವಾಗ ವೋಟ್ ಮಾಡೋಣ. ಹಿಂಟ್ ಏನಿದೆ, ಹಿಂಟ್ ಕೊಟ್ಟಿದ್ದಾರೆ ನೋಡಿ, ದ ಮೋರ್ ಬೋನ್ಸ್ ಯು ಸ್ವಾಪ್ ಫಾರ್ ನಾಟ್ಸ್ ದ ಮೋರ್ ನಾಟ್ಸ್ ಯು ವಿಲ್ ರಿಸೀವ್. ಅಂದ್ರೆ 6 ಬೋನ್ಸ್ ಅನ್ನ ಕೊಟ್ಟು ನಾವು ಇವಾಗ ಗೇಮ್ ಅನ್ನ ಆಡಿದ್ರೆ 6 ಬೋನ್ಸ್ ಗೆ ಎಷ್ಟು ಸಿಗುತ್ತೆ, 1 ಬೋನ್ಸ್ ಹಾಕಿ ನಾವು ಪ್ರಿಡಿಕ್ಷನ್ ಮಾಡಿದ್ರೆ ಸರಿ ಉತ್ತರ ಆದ್ರೆ 25 ನಾಟ್ ಸಿಗ್ತಾ ಇತ್ತು. ಸೊ ಇವಾಗ ನಾವು 6 ಬೋನ್ಸ್ ಹಾಕಿ ಆನ್ಸರ್ ಅನ್ನ ಕೊಟ್ಟು ಅದೇನಾದ್ರೂ ಸರಿ ಆದ್ರೆ 150 ನಾಟ್ ಕಾಯಿನ್ ಗಳು ಸಿಗ್ತವೆ, ಅಂದ್ರೆ 150 ರೂಪೀಸ್ಗೆ ಅದು ಸಮ ಆಗಿರುತ್ತೆ. ಸೊ ಟ್ರೈ ಮಾಡಿ ನೋಡೋಣ, ಸರಿ ಆದ್ರೆ 150 ರೂಪೀಸ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದೀನಿ. ಬೇಕಿದ್ರೆ ನೀವು ವೋಟ್ ಅನ್ನ ಚೇಂಜ್ ಮಾಡಬಹುದು, ಬಟ್ ನಾನು ಚೇಂಜ್ ಮಾಡಲ್ಲ, ಇದೇನೆ ಇರಲಿ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಓಕೆ, ಇನ್ನು ಲೀಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಲೀಗ್ ಗಳೆಲ್ಲ ತೋರಿಸ್ತಾ ಇರ್ತವೆ, ಎಷ್ಟು ಓಪನ್ ಅರ್ನ್ ಮಾಡಿದಿರಾ, ಎಷ್ಟು ಬೋನ್ಸ್ ಅನ್ನ ಅರ್ನ್ ಮಾಡಿದಿರಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಾಂಜ್ ಲೀಗ್ ಹಾಗೇನೆ ಬೇರೆ ಬೇರೆ ಲೀಗ್ ಗಳಿದಾವೆ, ಸಿಲ್ವರ್ ಲೀಗ್ ಇದೆ. ಸೊ ಇದೆಲ್ಲ ನಿಮ್ಮ ಅರ್ನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಸದ್ಯಕ್ಕಂತೂ ನನ್ನ ಹತ್ರ 30 ಊಫ್ ಇದೆ, ಹಾಗೇನೆ ವಿನ್ 1 ಕೂಡ ಆಗಿಲ್ಲ. ಸೊ ಹೀಗಾಗಿ ರ್ಯಾಂಕಿಂಗ್ ತುಂಬಾನೇ ಡೌನ್ ಆಗಿದೆ, ಜಸ್ಟ್ ಶುರು ಮಾಡಿದ್ದೀನಲ್ವ. ತುಂಬಾ ಜನ ಈಗಾಗಲೇ ಶುರು ಮಾಡಿ 1 ವಿನ್ ಕೂಡ ಆಗಿದ್ದಾರೆ ಆಲ್ರೆಡಿ, ಸೂಪರ್. ನಾವೇನು ವಿನ್ ಆಗಿಲ್ವಲ್ವಾ, ಸೊ ಪರವಾಗಿಲ್ಲ, ವಿನ್ ಆಗೋಣ ಮುಂದಿನ ದಿನಗಳಲ್ಲಿ. ಸದ್ಯಕ್ಕಂತೂ ಈ ರೀತಿಯಾಗಿರುತ್ತೆ. ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೇನೆ ಇಲ್ಲಿ ಕನೆಕ್ಟೆಡ್ ವ್ಯಾಲೆಟ್ ಅಂತ ಇದೆ ನೋಡಿ, ನಿಮ್ಮ ವ್ಯಾಲೆಟ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳಿ, ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ಇಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಟೆಲಿಗ್ರಾಮ್ ವ್ಯಾಲೆಟ್ ಅನ್ನ ಬೇಕಿದ್ರು ಕನೆಕ್ಟ್ ಮಾಡಬಹುದು, ಅಥವಾ ಬೇರೆ ಟೌನ್ ವ್ಯಾಲೆಟ್ ಗಳಿದಾವೆ ಅದನ್ನ ಬೇಕಿದ್ರು ನೀವು ಕನೆಕ್ಟ್ ಮಾಡಬಹುದು. ಇದನ್ನ ಕನೆಕ್ಟ್ ಮಾಡೋದು ತುಂಬಾನೇ ಸಿಂಪಲ್, ನಿಮ್ಮಲ್ಲಿ ತುಂಬಾ ಜನರಿಗೆ ಈಗಾಗಲೇ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಟೌನ್ ಕೀಪರ್ ವ್ಯಾಲೆಟ್ ಅನ್ನ ಅಥವಾ ಟೌನ್ ವ್ಯಾಲೆಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆದ ವಿಡಿಯೋನ ಮಾಡಿದೀನಿ. ನೀವು ಕಮೆಂಟ್ ಮಾಡಿದ್ರೆ ಬೇಕಾದ್ರೆ ಆ ವಿಡಿಯೋನ ನಾನು ನಿಮಗೆ ಸೆಂಡ್ ಮಾಡ್ತೀನಿ, ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಇರುತ್ತೆ ಅಲ್ಲಿಂದ ಕೂಡ ನೀವು ನೋಡ್ಕೊಳ್ಬಹುದು. ನಾನು ಇಲ್ಲಿ ಟೌನ್ ಕೀಪರ್ ವ್ಯಾಲೆಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕನ್ಫರ್ಮ್ ಕೊಡಿ ಅಷ್ಟೇನೆ ಇದು ಕನೆಕ್ಟ್ ಆಗುತ್ತೆ. ನಂತರ ಪ್ರತಿದಿನ ಕೂಡ ಇಲ್ಲಿ ಗೇಮ್ಸ್ ಇರುತ್ತೆ, ನಾ ಆಲ್ರೆಡಿ ಹೇಳಿದೀನಿ. ಹಾಗೇನೆ 20 ಗಂಟೆ ನಂತರ ಅಂದ್ರೆ ನಾಳೆ ಈಗ 7:30 ಆಗಿದೆ, 20 ಗಂಟೆ ಅಂತ ಹೇಳಿದ್ರೆ ಮಧ್ಯಾಹ್ನ 3 ಗಂಟೆ ಸುಮಾರು, 3:30 ಸುಮಾರು ಹೊಸ ಒಂದು ಕ್ವಿಜ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಡ್ ಅನ್ನ ಪಿಕ್ ಮಾಡ್ಕೊಳ್ಬೇಕು. ಸೊ ಸದ್ಯಕ್ಕೆ ಈ ಒಂದು ಕಾರ್ಡ್ ಅನ್ನ ನಾ ಪಿಕ್ ಮಾಡ್ಕೊಂಡಿದೀನಿ, ಮೊನಾರ್ಚಿ ಅನ್ನೋದು. ನೀವು ಬೇಕಿದ್ರೆ ಬೇರೆ ಕಾರ್ಡ್ ಅನ್ನ ಬೇಕಿದ್ರು ಪಿಕ್ ಮಾಡಿ, ನಿಮ್ಗೆ ಯಾವ್ದು ಸರಿ ಉತ್ತರ ಅಂತ ಅನ್ಸುತ್ತೋ ಅದನ್ನ ಪಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ. ನಾಳೆಯಿಂದ ಎಕ್ಸಾಕ್ಟ್ ಆಗಿ ಆನ್ಸರ್ ಏನಾದ್ರೂ ಗೊತ್ತಾದ್ರೆ ಅದ್ರ ಬಗ್ಗೆನೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆಯ್ತಾ. ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಬರ್ತಾ ಇರ್ತವೆ ಈ ಒಂದು ಅಪ್ಲಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ, ಅಥವಾ ಈ ಒಂದು ಅರ್ನಿಂಗ್ ಬಾಟ್ ಗೆ ಸಂಬಂಧಪಟ್ಟ ಹಾಗೆ. ಆಪರ್ಚುನಿಟಿ ಅಂತೂ ಸಖತ್ ಆಗಿದೆ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ, ಮಿಸ್ ಮಾತ್ರ ಮಾಡ್ಕೊಳ್ಬೇಡಿ. ಹಾಗೇನೆ ಇದ್ರ ಬಗ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಗಳು ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಟೆಲಿಗ್ರಾಮ್ ಅಲ್ಲಿ ಬರ್ತಾ ಇರೋದ್ರಿಂದ ಟೆಲಿಗ್ರಾಮ್ ಅನ್ನು ಕೂಡ ಈಗಲೇ ಜಾಯ್ನ್ ಆಗಿರಿ. ಹಾಗೇನೆ ಈ ಪ್ರಾಜೆಕ್ಟ್ ಕೂಡ ತುಂಬಾನೇ ಜೆನ್ಯೂನ್ ಆಗಿರುವಂತಹ ಪ್ರಾಜೆಕ್ಟ್, ಯಾಕೆಂತ ಹೇಳಿದ್ರೆ ನಾಟ್ ಕಾಯಿನ್ ಅವರು ಈಗಾಗಲೇ ಅರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಮತ್ತು ಅವರ ಕಮ್ಯುನಿಟಿ ಕೂಡ ತುಂಬಾನೇ ದೊಡ್ಡದಾಗಿರೋದ್ರಿಂದ ಜೆನ್ಯೂನ್ ಆಗಿರುವಂತಹ ಪ್ರಾಜೆಕ್ಟ್ ಅನ್ನೇ ಅವರು ಕೊಡ್ತಾರೆ. ಇದು ಒಂದ್ ರೀತಿ ಗೇಮ್ ರೀತಿನಲ್ಲೂ ಇದೆ, ಜೊತೆಗೆ ಅರ್ನಿಂಗ್ ಅನ್ನ ಕೂಡ ಮಾಡ್ಕೊಳ್ಬಹುದು. ಮೇನ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್, 1 ರೂಪೀಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ, ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ, ದಿನಕ್ಕೆ ಒಂದು 5 ನಿಮಿಷನಲ್ಲ ಒಂದು 2 ನಿಮಿಷ ಸಾಕಾಗತ್ತೆ. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ, ಹಾಗೆ ಆದಷ್ಟು ಒಳ್ಳೆ ಅರ್ನಿಂಗ್ ಅನ್ನ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ಒಂದು ಪ್ರಾಜೆಕ್ಟ್ ನ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನ